ಕೊರೋನಾ ವೈರಸ್ನಿಂದ ಹರಡುವ ರೋಗದ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ದು ಸಾರ್ವಜನಿಕರು ಈ ವದಂತಿಗಳಿಗೆ ಯಾವುದೇ ಆತಂಕ ಪಡುವಂತಹ ಅಗತ್ಯವಿಲ್ಲ ಎಂದು ಉಡುಪಿಯ ಡಿಎಚ್ಒ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ತಿಳಿಸಿದರು. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಇವರು, ಮಂಗಳವಾರ ಇಸ್ರೇಲ್ನಿಂದ ಉಡುಪಿಗೆ ಆಗಮಿಸಿರುವ ಸುಮಾರು 75 ವರ್ಷದ ವ್ಯಕ್ತಿಗೆ ಕೆಮ್ಮು ಹಾಗೂ ಶೀತದ ತೊಂದರೆ ಇರುವ ಖಚಿತ ಮಾಹಿತಿ ಅನ್ವಯ ಆತನ ಮನೆಗೆ ಭೇಟಿ ನೀಡಿ ರೋಗ ಲಕ್ಷಣಗಳ ಹಿನ್ನೆಲೆ ಆತನನ್ನು ತಪಾಸಣೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದು ಥ್ರೋಟ್ ಸ್ವಾಬ್ನ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ. ಇನ್ನು ಈ ಬಗ್ಗೆ ವರದಿ ಬಂದ ಬಳಿಕವಷ್ಟೇ ಆತನಿಗೆ ಕೊರೋನಾ ಸೋಂಕು ಇದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡು ಮುಂದಿನ ಚಿಕಿತ್ಸೆ ಕುರಿತು ಆಲೋಚಿಸಲಾಗುತ್ತೆ. ಆದರೆ ಈ ರೋಗದ ಲಕ್ಷಣಗಳನ್ನು ತಿಳಿದುಕೊಂಡು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಜಿಲ್ಲೆಯಲ್ಲಿ ಜನತೆಯಲ್ಲಿ ಅವರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ವಾಸುದೇವ ಉಪಾಧ್ಯಾಯ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಥ್ರೋಟ್ ಸ್ವಾಬ್ ಅಂತ ಏನು ಹೇಳ್ತೀವಿ ನಾವು, ಈ ಕೊರೋನಾ ವೈರಸ್ ಡಿಟೆಕ್ಟ್ ಮಾಡಲಿಕ್ಕೆ ಅದನ್ನು ಇವತ್ತು ಬೆಳಿಗ್ಗೆ ಲ್ಯಾಬಿಗೆ ಬೆಂಗಳೂರಿಗೆ ಕಳಿಸಿದ್ದೇವೆ. ನಮಗೊಂದು ರಿಪೋರ್ಟ್ 48 hoursಲ್ಲಿ ಈ ರಿಪೋರ್ಟ್ ಬರ್ಬೋದು ಅಂತ ಒಂದು ಅನಿಸಿಕೆ. ನಾವು ತೀವ್ರತರವಾದ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ನೆಗೆಟಿವ್ ಇದ್ದರೆ ಅವರು ನಾವು ಡಿಸ್ಚಾರ್ಜ್ ಮಾಡ್ತೇವೆ. ಸೊ ಒಬ್ಬರಿಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಈ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮ ಬಗ್ಗೆ ಹೇಳೋದಿದ್ರೆ, 1 ತಿಂಗಳ ಹಿಂದೇನೆ ಯಾವಾಗ ಒಮ್ಮೆ ಕೊರೋನಾ ವೈರಸ್ 3 ಸಸ್ಪೆಕ್ಟೆಡ್ ಕೇಸ್ ಇತ್ತು, ಆವಾಗಲಿಂದಲೂ ನಾವೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಟೀಮ್ ಮತ್ತು ತಾಲೂಕು ಲೆವೆಲ್ ಟೀಮ್ ಮಾಡಿಕೊಂಡು ಸಕಲ ಸಿದ್ಧತೆಯೊಂದಿಗೆ ನಾವು ರೆಡಿ ಇದ್ದೇವೆ. ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಹಾಕ್ಕೊಂಡು ಅವರನ್ನು ಡಾಕ್ಟ್ರುಗಳಿರ್ಬೋದು ನರ್ಸ್ಗಳಿರ್ಬೋದು ಅವ್ರನ್ನ ಟ್ರೀಟ್ ಮಾಡಬೇಕಾಗ್ತದೆ. ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ. ಮತ್ತು ಮಾಸ್ಕ್ಗಳಿರ್ಬೋದು, ಅವ್ರನ್ನ ಆರೈಕೆ ಮಾಡುವ ಮಾಸ್ಕ್ ಧರಿಸಿಯೇ ಆರೈಕೆ ಕೊಡಬೇಕು. ಮತ್ತು ಇಲ್ಲಿದ್ರಲ್ಲೇ ಟ್ರೀಟ್ಮೆಂಟ್ ಪಾರ್ಟಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಬಿಟ್ಟರೆ ಇದಕ್ಕೆ ಯಾವುದೇ ಲಸಿಕೆ ಆರ್ ಪರ್ಟಿಕ್ಯುಲರ್ ಮೆಡಿಸಿನ್ ಅಂತ ಏನೂ ಇರುವುದಿಲ್ಲ.